ನಾನು ಎಂ ಎಚ್ ಪಠಾಣ ಅಂತ ಬಿಜಾಪುರ ತಾಲೂಕಿನ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ನಾವು ಈ ನಮ್ಮ ರಾಜ್ಯಾಧ್ಯಕ್ಷರಾದ ಕಾಡಶೆಟ್ಟಿಹಳ್ಳಿ ಸತೀಶ್ ಅವರ ಕರೆಗೆ ಒಗೊಟ್ಟು ಇಂದು ನಡೆಯುವ ಈ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಈ ಹೋರಾಟಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರ ಹೋರಾಟಕ್ಕೆ ಇಲ್ಲಿ ಭಾಗವಹಿಸಿದ್ದೇವೆ ನಮ್ಮ ಜಿಲ್ಲೆಯಿಂದ ಸುಮಾರು 2250 ಜನ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಬೇಡಿಕೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಈ ಘನ ಸರ್ಕಾರದ ಮುಂದೆ ಘನ ಸರ್ಕಾರದ ಈ ಮುಖ್ಯಮಂತ್ರಿಗಳನ್ನು ನಾವು ವಿಚಾರಿಸಲು ಮುಖ್ಯಮಂತ್ರಿಗಳಿಂದ ವಿನಂತಿಸಲು ನಾವು ಇಲ್ಲಿ ಒಗ್ಗಟ್ಟಾಗಿ ಕೂಡಿದ್ದೇವೆ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಸುಮಾರು ಜನ ಬಂದಿದ್ದರು ಕರ್ನಾಟಕ ರಾಜ್ಯಾದ್ಯಂತ ಈ ಬೃಹತ್ ಸಮಾವೇಶದಲ್ಲಿ ಸುಮಾರು 2000 ರಿಂದ 3000 ಜನ ಇಲ್ಲಿ ಸೇರಿದ್ರು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ನಾವು ಕರ್ನಾಟಕದಲ್ಲಿ ಈ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದಿಂದ 100,000 ಜನ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದೇವೆ ನಮ್ಮ ವಿವಿಧ ಬೇಡಿಕೆಗಳಿವೆ ಅದರಲ್ಲಿ ಒಂದನೇ ಬೇಡಿಕೆ ನಮ್ಮ 15ನೇ ಹಣಕಾಸಿನಲ್ಲಿ ಹಸ್ತಕ್ಷೇಪ ಅಧಿಕಾರಿಗಳ ಹಸ್ತಕ್ಷೇಪ ಮತ್ತು ಜಲ್ ಜೀವನ್ ಮಿಷನ್ನಲ್ಲಿ ಈ ಪಂಚಾಯತಿಯಿಂದ ತೆಗೆದುಕೊಂಡಂಥ ಈ 15ನೇ ಹಣಕಾಸಿನಿಂದ ತೆಗೆದುಕೊಂಡಂಥ ಹಣವನ್ನು ವಾಪಸ್ ಕೊಡೋದು ಮತ್ತು ಮೂರನೇದು ಗೌರವಧನವನ್ನು ಹೆಚ್ಚಿಸುವ ಸಲುವಾಗಿ ನಾವು ಅಧ್ಯಕ್ಷರಿಗೆ 20,000 ಮತ್ತು ಉಪಾಧ್ಯಕ್ಷರಿಗೆ 15,000 ಹಾಗೂ ಸದಸ್ಯರಿಗೆ 10,000 ಬೇಡಿಕೆಗಳನ್ನು ಕೊಡಬೇಕಂತ ನಾವಿಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದೇವೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಸರ್ಕಾರದ ಘನ ಸರ್ಕಾರದ ಮಂತ್ರಿಗಳಾದಂಥ ಎಸ್ ಟಿ ಸೋಮಶೇಖರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ಮುಖ್ಯಮಂತ್ರಿಗಳ ಪರವಾಗಿ ಈ ನಮ್ಮ ಆಮಂತ್ರಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ನಮಗೆ 15 ದಿವಸದಲ್ಲಿ ಈ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ